ಜನಸ್ವಂದನ ಸೇವಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ಶ್ರೀ ಆರ್ಯ ನವೀನ್ ರವರು ಇಂದು ಲಾಕ್ಡೌನ್ನ ಹಿನ್ನೆಲೆ ಕಾರ್ಮಿಕರ ದಿನದಂದು ಹಾಲು ಮೊಟ್ಟೆ ಬ್ರೆಡ್ ಸ್ಯಾನಿಟೈಸರ್ ಅನ್ನು ಇಂದು ವಿತರಿಸಲಾಗಿತ್ತು. ಅವಲಳ್ಳಿ ಬೆಂಗಳೂರು. ನಮ್ಮ ಕನ್ನಡ ನಾಡಿನ ಜನತೆಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಇವತ್ತೇನು ನಾವು COVID-19 ಅಥವಾ ಏನು ಈ ವೈರಸ್ಸಿಂದ ಹೊಡೆದಾಡ್ತಾ ಇದ್ದೀವಿ, ಅದರಿಂದ ಎಲ್ಲ ಮುಂದೆ ಬಂದು ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಹಾಗೂ ನಮ್ಮ ಜನಗಳು ಅರ್ಥ ಮಾಡಿಕೊಂಡು ಇದನ್ನು ನಾವು ಈಗ ಏನು ನಮ್ಮ ಗೌರ್ಮೆಂಟು ಸಡಿಲ ಮಾಡಿದ್ದಾರೆ. ಒಬ್ಬರು ಮಾತ್ರ ಹೊರಗಡೆ ಬಂದು ಅವ್ರಿಗೇನು ನೀಡ್ಸ್ ಇದೆ ಮಾತ್ರ, ಈಗ ಅವ್ರಿಗೇನು ಅರ್ಜೆಂಟ್ ಕೆಲಸ ಇದೆ ಅವ್ರು ಮಾತ್ರ ಬರಬೇಕು. ಮಾಮೂಲಿ ಥರ ಎಲ್ಲ ಗುಂಪು ಗುಂಪಾಗಿ ಬಂದು ಅದನ್ನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನದಲ್ಲಿ. ಏನು ಲೇಬರ್ ಡೇಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಬಡವರಿಗೆ ಎಲ್ಲ ಕಾರ್ಮಿಕರಿಗೂ ಸುಮಾರು ಒಂದೂವರೆ ತಿಂಗಳಿಂದ ಏನು ಕೆಲಸಗಳಿಲ್ಲ. ಸೊ ಅದರಿಂದ ನಾವು ಅಟ್ಲೀಸ್ಟ್ ಈ ಪೌಷ್ಟಿಕಾಂಶ ಏನಿದೆ ಹಾಲು ಬ್ರೆಡ್ಡು ಮೊಟ್ಟೆ ಅದನ್ನಾರು ಸಿಗಲಿ ಅಂತ ನಾವು ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ನಾವು ಇವತ್ತೇ ಸ್ಟಾರ್ಟ್ ಮಾಡಿರಲ್ಲ, ಈ ನಮ್ಮ ಲಾಕ್ಡೌನ್ ನಮ್ಮ ನರೇಂದ್ರ ಮೋದಿ ಅವರು ಯಾವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸ್ಯಾನಿಟೈಸರಿಂದ ಹಿಡಿದು ತರಕಾರಿ ಗ್ರೋಸರೀಸು ಇವತ್ತು ಹಾಲು ಮೊಟ್ಟೆ ಮತ್ತು ಬ್ರೆಡ್ ಕೊಡ್ತಾ ಇದ್ದೀವಿ ಸರ್. ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು, ಅವರು ಕೆಲಸ ಮಾಡಿದ್ರು ನಾವುಗಳೆಲ್ಲ ಇವತ್ತೇನು ನಾವು ಇವತ್ತು ಸರ್ವಿಸ್ ಮಾಡ್ತಾ ಇದ್ದೀವಿ, ನಮಗೂ ಪ್ರೊವೈಡ್ ಮಾಡೋದಕ್ಕೆ ಚಾನ್ಸ್ ಸಿಗೋದು. ನಮ್ಮ ಕಾರ್ಮಿಕರಲ್ಲಿ ಒಂದೇ ಕೇಳ್ಕೊಳ್ಳೋದು, ನಮ್ಮ ಮನವಿ ಏನಂದರೆ ನೀವೆಲ್ಲ ಕೆಲಸಕ್ಕೋದ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ ಹಾಗೂ ಮಾಸ್ಕ್ನ 100% ಮರಿದೇನೆ ನೀವು ಧರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮದು ಜನಸ್ಪಂದನ ಸೇವಾ ಟ್ರಸ್ಟ್ ಅಂತ, ನಾವು ಈ ಟ್ರಸ್ಟಲ್ಲಿ ಸುಮಾರು ಒಂದು 20-25 ಜನ ಯುವಕರು ಕೆಲಸ ಮಾಡ್ತೀವಿ. ಇವತ್ತು ಏನು ನಾವು ಯುವಕರೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಒಂದು ನಮ್ಮ ಬೆಂಗಳೂರು ಸಿಟಿ ಫಸ್ಟು, ಆಮೇಲೆ ನಮ್ಮ ಕರ್ನಾಟಕ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಇದೊಂದು ಗ್ರೂಪ್ ಮಾಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀವಿ ಸರ್. ನಮಸ್ಕಾರ. ನಮ್ಮದು ಜನಸ್ಪಂದನ ಸೇವಾ ಟ್ರಸ್ಟ್ ಅಂತ ಆವಳ್ಳಿ ಮೈಸೂರು ರೋಡಿಂದ ನಾವು ನಮ್ಮ ಟ್ರಸ್ಟ್ ಇರೋದು. ನಮ್ಮೊಂದು ಯುವಕರ ತಂಡ ಇದೆ, ಆರ್ಯನವೀನ್ ಅವರ ನಾಯಕತ್ವದಲ್ಲಿ ನಮ್ಮ ತಂಡ ನಡೀತಾ ಇದೆ. ನಮ್ಮದು ಮೇನ್ ಇಂಟೆನ್ಷನ್ ಇರೋದು ಸಿಂಪಲ್ಲು, ವಿತೌಟ್ ಎನಿ ಯಾವುದೇ ಸ್ವಾರ್ಥ ಇಲ್ದಿರ ಜನಕ್ಕೆ ಸರ್ವಿಸ್ ಮಾಡಬೇಕು ಅಂತ ನಮ್ಮ ಕೈಲಾಗಿದ್ದು ನಾವು ಮಾಡ್ತಾಯಿದ್ದೀವಿ. ನಾವು ಈ COVID-19 ಲಾಕ್ಡೌನ್ ಆದಾಗಿಂದ ಈ ಒಂದಲ್ಲ ಒಂದು ಎಂಗೇಜ್ ಮಾಡ್ಕೊತಾನೆ ಬಂದಿದ್ದೀವಿ ಜನನ. ಸೊ ಫಸ್ಟ್ ನಾವು ಏನು ಮಾಡಿದ್ವಿ, ಸ್ಯಾನಿಟೈಸರ್ಸ್ ಪ್ರೊವೈಡ್ ಮಾಡಿದ್ವಿ ಫ್ರೀಯಾಗಿ. ಸ್ಯಾನಿಟೈಸರ್ಸ್ ಪ್ರೊವೈಡ್ ಮಾಡಿದ್ಮೇಲೆ ಸೆಕೆಂಡ್ ನಾವು ಇಮಿಡಿಯೇಟ್ ಮಾಡಿದ್ದು ವೆಜಿಟೇಬಲ್ಸ್. ಫಾರ್ಮ್ ನಮ್ಮ ರೈತರಿಗೆ ತುಂಬ ಕಷ್ಟ ಆಗ್ತದೆ ಸರ್, ಬೆಲೆ ಸಿಗ್ತಾ ಇರಲಿಲ್ಲ. ನಾವು ಡೈರೆಕ್ಟಾಗಿ ರೈತರ ಹತ್ರ ಸುಮಾರು 10 ಟನ್ ತರಕಾರಿ ಒಂದೊಂದು ವಾರ ಗ್ಯಾಪಲ್ಲಿ 10 ಟನ್ ತರಕಾರಿ ಪರ್ಚೇಸ್ ಮಾಡಿ ಏನಾದರೂ 4,500 ಜನಕ್ಕೆ ನಾವು ಅದನ್ನ ರೀಚ್ ಮಾಡಿದ್ವಿ ಸರ್. ಸೊ ನಾವು ರೀಚ್ ಮಾಡಿದ 4,500 ಜನಕ್ಕೆ ಅದೊಂದು ಸ್ಪೆಷಾಲಿಟಿ. ಇವತ್ತು ನಾವು ಕಾರ್ಮಿಕರ ದಿನಕ್ಕೋಸ್ಕರ ಈ ಸಿಸ್ಟಮ್ ಮಾಡಿರೋದು. ನಾವು ಡೋರ್ ಟು ಡೋರ್ ಹೋಗಿ ಮನೆ ಮನೆಗೆ 5-5 KG ಬ್ಯಾಗ್ ಕೊಟ್ಟಿದ್ದೀವಿ ಸರ್ ಒಬ್ಬೊಬ್ರಿಗು. ಸೊ ಇದು ತುಂಬ ಇದ್ರಿಂದ ತುಂಬ ಜನ ಶ್ರಮ ಇದೆ. ಕೆಲವೊಬ್ಬರದ್ದು ಹೇಳಲೇಬೇಕು, ನಮ್ಮ ಸ್ನೇಹಿತರಲ್ಲಿ ಸಂತೋಷ್ ಇರ್ಬೋದು, ನಮ್ಮ ಕುಮಾರ್ ಅವ್ರು ಇರ್ಬೋದು, ವಿವೇಕ್ ಅವ್ರು ಇರ್ಬೋದು, ನಮ್ಮ ರಮೇಶ್ ಅವ್ರು ಇರ್ಬೋದು, ರಾಜು ಅವ್ರು ಇರ್ಬೋದು, ಈ ಥರ ನಮ್ಮ ತುಂಬ ತಂಡ ಇದೆ. ಇದರಿಂದ ತುಂಬ ಜನ ಶ್ರಮ ಇದೆ. ಇದು ನಾವು ಮುಂದಕ್ಕೂ ಮುಂದುವರ್ಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ನಮ್ಮ ಜನಸ್ಪಂದನ ಟ್ರಸ್ಟು ಈಗ ನಾವು ಸದ್ಯಕ್ಕೆ ಒಂದು ಲೊಕ್ಯಾಲಿಟಿ ನಾವು ಇರೋ ಕಡೆ ನಾವು ಫಸ್ಟ್ ಮಾಡಬೇಕಲ್ಲ ಸರ್, ನಮ್ಮ ಸುತ್ತ ಇರೋ ಬಡವರಿಗೆ ನಾವು ಮಾಡಬೇಕು. ಇದನ್ನ ಬೆಳೆಸ್ತಾ ಬೆಳೆಸ್ತಾ ನಮಗೊಂದೇ ಏನಿರೋದು, ಇದು ಒಂದು ನ್ಯಾಷನಲ್ ಎನ್ಜಿಒ ಬೆಳೆಸ್ಬೇಕು ಅಂತ ಇದೆ. ನಮ್ಮ ನಾಯಕರಿಗಿರೋ ಲೀಡರ್ಶಿಪ್ಪು ಪ್ಲಸ್ ನಮಗಿರೋ ಡೆಡಿಕೇಶನ್ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನಮ್ಗೆ ಇದ್ದೇ ಇದೆ.